ಟೆಸ್ಟ್ ಟ್ಯೂಬ್ ಬೇಬಿ ಚಿಕಿತ್ಸೆ ಹೆಸರಲ್ಲಿ ವೈದ್ಯರು ಮಹಾ ಎಡವಟ್ಟನ್ನೇ ಮಾಡಿದ್ದಾರೆ. ಈ ಎಡವಟ್ಟಿಗೆ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಿದ್ದಾರೆ ವಿಜಯಪುರದ ಮಹಿಳೆ. ಕೃತಕ ಗರ್ಭಧಾರಣೆ ಮಾಡಿಸುವುದಾಗಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದಾರೆ. ಮಹಿಳೆಯ ಜೀವದ ಜೊತೆಗೆ ಖಾಸಗಿ ಆಸ್ಪತ್ರೆಯ ವೈದ್ಯರು ಚೆಲ್ಲಾಟ ಆಡಿದ್ದಾರೆ. ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಇವತ್ತು ಮಹಿಳೆ ತನ್ನ ಕಣ್ಣುಗಳನ್ನೇ ಕಳೆದುಕೊಂಡಿದ್ದಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಚಿಕಿತ್ಸೆ ಹೆಸರಲ್ಲಿ ವೈದ್ಯರು ಮಾಡಿರುವಂತಹ ಮಹಾ ಅವಾಂತರ ಇದು. ಮಹಿಳೆಗೆ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ವೈದ್ಯರು ಎಡವಟ್ಟು ಮಾಡಿದ್ದಾರೆ. ಹೈಡೋಸ್ ಇಂಜೆಕ್ಷನ್ ನಿಂದ ಕಣ್ಣನ್ನ ಕಳೆದುಕೊಂಡಿದ್ದಾರೆ. ಚಿಕಿತ್ಸೆಗೆ ಅಂತ ಬಂದಂತಹ ಮಹಿಳೆ ಬೀದರ್ನ ವಿಜಯ್ ಮಲ್ಕಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಕಣ್ಣನ್ನ ಕಳೆದುಕೊಂಡಿದ್ದಾರೆ ಮಹಿಳೆ ವಂದನಾ. ವಂದನಾ ನಾಗರಾಜ್ ವಿಜಯಪುರ ಮೂಲದವರು. ವಿಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ಅವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಡಿಸಿ ಗೋವಿಂದ ರೆಡ್ಡಿಗೆ ದೂರು ಕೊಟ್ಟಿದ್ದಾರೆ ಎನ್ನುವ ಮಹಿಳೆ ವಂದನಾ. ತೆಲಂಗಾಣ ಮೂಲದ ಇಬ್ಬರು ಮಹಿಳೆಯರಿಗೂ ಕೂಡ ಇದೇ ಸಮಸ್ಯೆ ಆಗಿದೆಯಂತೆ. ಕವಿತಾ ಹಾಗೆ ಸೀಮಾ ಬೇಗಂ ಈ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ಕಣ್ಣು ಕಳೆದುಕೊಂಡಿರುವಂತಹ ಮಹಿಳೆ ವಂದನಾ ಅವರು. ಏ ನೀ ಬಹಳ ಮಾತಾಡ್ತೀನಿ, ನಿಮ್ ಇವೆಲ್ಲ ನಡೆಯಂಗಿಲ್ಲ. ನಮ್ ಕಡೆ ವಕೀಲರು ಅದಾರು, ಎಂಟ ಮಂದಿ ಮಂದಿ ವಕೀಲರು ಅದಾರು, ಪೊಲೀಸರು ಅದಾರು, ಪ್ರೆಸ್ ರಿಪೋರ್ಟರ್ ಎಲ್ಲರೂ ಅದಾರು ಅಂತ ಹೇಳಿದ್ರಿ ಮೇಡಮ್. ನಿಮ್ ಕಡೆ ಪ್ರೆಸ್ ರಿಪೋರ್ಟರ್ ಇರ್ಬೋದು, ವಕೀಲರು ಇರ್ಬೋದು, ಎಲ್ಲರೂ ಇರ್ಬೋದ್ರಿ. ನಾನೇನ್ ಕೇಳತ್ತೀನಿ, ಅವ್ರೆಲ್ಲ ನೋಡಿ ನಾ ಬಂದಿಲ್ಲ. ನಾನು ಕಡೆ ಟ್ರೀಟ್ಮೆಂಟ್ ತೊಗೊಳತ್ತೀನಿ. ಟ್ರೀಟ್ಮೆಂಟ್ ಹೆಂಗೈತಿ, ನನಗ್ ಬಿಲ್ಸ್ ಸಮೇತ ಬೇಕು. ನಾನು ಈ ನಿಮ್ ಕಡೆ ತೋರಿಸಲ್ಲ, ಬೇರೆ ಕಡೆ ತೋರಿಸ್ತೇನೆ. ಅದ್ ರೊಕ್ಕ ಹೋಗ್ಯಾವು ಹೋಗ್ಯಾವು, ನನ್ ಹೆಲ್ತ್ ಪ್ರಾಬ್ಲಮ್ ಅದಂತ ಕೊಟ್ಟಿದಾರ. ಬಹಳ ಅಂದ್ರೆ ಬರೀ ಬ್ಲಡ್ ರಿಪೋರ್ಟ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಸರ್. ಅವ್ರ ಒಂದ್ ಕಡೆ ಎರಡ್ ಕಡೆ ಇಂಜೆಕ್ಷನ್ ಅನ್ನ ಬಿಲ್ ಕೊಟ್ಟಾರಲ್ರಿ, ಅದನ್ ಬರ್ದಿದಾರ, ಮೆನ್ಷನ್ ಮಾಡಿದಾರ, ಅದ್ರ ಬಿಲ್ ಕೊಟ್ಟಿಲ್ಲ. ಪ್ರತಿಯೊಂದು ಇಂಜೆಕ್ಷನ್ ನೋಡ್ರಿ ಸರ್. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಭುಗನಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಶ್ವಕುಮಾರ್. ಘಟನೆ ಹೇಗಾಗಿದ್ದು ಅಂತ, ಎಷ್ಟು ದಿನಗಳಿಂದ ಅಥವಾ ತಿಂಗಳುಗಳಿಂದ ಈಕೆ ಅಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು, ಇನ್ನಿಬ್ರಿಗೂ ಇದೇ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ ಮಹಿಳೆ, ಘಟನೆ ಬಗ್ಗೆ ವಿವರಿಸಬಹುದಾ? ಖಂಡಿತ. ಏನಪ್ಪಾ ಅಂತಂದ್ರೆ, ಕಳೆದ ಹಲವು ತಿಂಗಳುಗಳಿಂದ ಏನು ಬಿಜಾಪುರ ಮೂಲದ ಸಿಂದಗಿ ತಾಲೂಕಿನ ರಾಮ್ಪುರ ಗ್ರಾಮದ ನಿವಾಸಿಯಾಗಿರ್ತಕ್ಕಂತ ವಂದನಾ ಮತ್ತು ಇನ್ನು ಕೆಲವು ಮಹಿಳೆಯರು ಏನು ಕೃತಕ ಗರ್ಭಧಾರಣೆ ಇದೆ, ಈ ಒಂದು ಕೃತಕ ಗರ್ಭಧಾರಣೆಗಾಗಿ ಬೀದರ್ ಜಿಲ್ಲೆಯ ಒಂದು ಪಟ್ಟಣದಲ್ಲಿರ್ತಕ್ಕಂತಹ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕಳೆದ ಹಲವು ತಿಂಗಳಿಂದಲೂ ಸಹ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ, ಪ್ರತಿಯೊಂದು ಚಿಕಿತ್ಸೆಗೂ ಮತ್ತು ತಪಾಸಣೆಗೂ ಸಹ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಇವರು ವ್ಯಯ ಮಾಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ, ಅಂದ್ರೆ ಒಂದು ಅಥವಾ ಎರಡು ತಿಂಗಳುಗಳ ಹಿಂದೆ ಅಷ್ಟೇ, ಏನು ವಂದನಾ ಅನ್ನುವಂತ ಒಂದು ಮಹಿಳೆಗೆ ಒಂದು ಹೈಡೋಸ್ ಇಂಜೆಕ್ಷನ್ ಅನ್ನು ಸಹ ಇವರು ಆಸ್ಪತ್ರೆಯವರು ನೀಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮಕ್ಕಳಾಗೋದಕ್ಕಿಂತ ಬದಲಾಗಿ ಏನು ಆ ಮಹಿಳೆಗೆ ಕಣ್ಣನ್ನ ಹೋಗಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ವಂದನಾ ಅವರು ಏನೋ ಏನೋ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ಮಾತನಾಡಲು ಸಹ ಆಡ್ತಾರೆ. ಜೊತೆಗೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ಗೋವಿಂದ ರೆಡ್ಡಿ ಅವರಿಗೂ ಸಹ ದೂರನ್ನ ನೀಡ್ತಾರೆ. ಇನ್ನು ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು DHO ಅವರಿಗೂ ಸಹ ಏನು ಇದನ್ನ ತನಿಖೆಯನ್ನ ಮಾಡಬೇಕು ಅಂತ ಒಂದು ಆದೇಶವನ್ನು ಸಹ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.